ಜಗನ್ಮಾತೆ ಕೆಂಪಮ್ಮದೇವಿ ದೇವಸ್ಥಾನವು ತುಮಕೂರು ಜಿಲ್ಲೆಯ ಚಿಕ್ಕಕೊರಟಗೆರೆ ತಾಲೂಕಿನ ಜೋಲುಮಾರ್ನ ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದೆ. ಈ ದೇವಾಲಯವು ಬೆಂಗಳೂರಿನಿಂದ ಸರಿಸುಮಾರು 60 ಕಿಲೋಮೀಟರ್ ಸಮೀಪದಲ್ಲಿದೆ. ಈ ದೇವಿಯ ಸನ್ನಿಧಾನಕ್ಕೆ ತುಮಕೂರು ಜಿಲ್ಲೆಯವರಲ್ಲದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಭಕ್ತರು ಈ ದೇವಾಲಯಕ್ಕೆ ಬಂದು ಈ ತಾಯಿಯ ದರ್ಶನ ಪಡೆದು ತಮ್ಮ ಎಲ್ಲಾ ಕಷ್ಟ ನೋವುಗಳನ್ನು ನಿವಾರಿಸಿಕೊಳ್ಳುತ್ತಾರೆ. ಈ ತಾಯಿಯ ಸನ್ನಿಧಿಯು ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಶ್ರೀ ಕೆಂಪಮ್ಮ ದೇವಿ ತಾಯಿಯ ಪೂಜೆ ಪುನಸ್ಕಾರಗಳನ್ನು ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. ದೇವತೆಗೆ ಶ್ರೇಷ್ಠವಾದ ಸೀರೆಯ ಅಲಂಕಾರ, ಹೂವಿನ ಅಲಂಕಾರ, ಧೂಪದ ಅರ್ಪಣೆಯಿಂದ ತಾಯಿಗೆ ಪೂಜೆ ಮಾಡುತ್ತಾರೆ. ಈ ವೈಭೋಗವನ್ನು ನೀವು ಕೂಡ ನೋಡಿ ತಾಯಿ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ. ತಾಯಿ ಪುರಾತನ ಕಾಲದಿಂದ ಇರ್ತಕ್ಕಂಥ ದೇವರಿದು. ಮುಂಚೆ ಗರ್ಭದ ಗುಡಿಲಿತ್ತು. ಈಗ ನಮ್ಮ ತಂದೆಯರು ಹೊಸದಾಗಿ ದೇವಸ್ಥಾನ ಕಟ್ಟಿಸಿದಾದ್ಮೇಲೆ ಈ ದೇವರಲ್ಲಿ ಇಟ್ಟು ಪೂಜೆ ಮಾಡಿ ಇದು ಮಾಡ್ತಿದ್ವಿ. ಒಳಗಡೆದು ಅಭಿಷೇಕ ಅಲಂಕಾರಕ್ಕೆ ಇದು ಮಾಡಿದ್ದೀವಿ. ಮುಂಚೆ ಈ ದೇವ್ರಿಗೆ ದರ್ಶನ ಮಾಡಿ ಆಮೇಲೆ ಆ ದೇವ್ರಿಗೆ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಈ ದೇವರು ಅದೇ ಒಂದು 500-600 ವರ್ಷದಿಂದನೂ ಇರ್ತಕ್ಕಂಥ ದೇವರು. ಆಮೇಲೆ ಕೆಂಪೇಗೌಡರು ತಾತ ಮುತ್ತಾತವ್ರ ಕಾಲದಿಂದನೂ ಇಲ್ಲಿಗೆ ಬಂದು ಓದ್ತಾ ಇದ್ರು ಅಂತ ಹೇಳಿ ಒಂದು ಯಾರೋ ಹಿಂಗೆ ಬಂದಿದ್ರು, ನಮಗೂ ಗೊತ್ತಿರಲಿಲ್ಲ. ಬೆಂಗಳೂರವರು ಅವ್ರ ಮುಖಾಂತರ ಗೊತ್ತಾಯಿತು ಅದೇ ಕೆಂಪೇಗೌಡರು ಇಲ್ಲಿ ಬಂದು ಓದ್ತಾ ಇದ್ರು ಅಂತ. ಆಗಿನ ಕಾಲದಿಂದನೂ ಅಮ್ಮನವರು ಇಲ್ಲಿ ನೆಲೆಗೊಂಡು ನಮ್ಮನ್ನು ಚೆನ್ನಾಗಿ ಕಾಪಾಡ್ಕೊಂಡು ಭಕ್ತಾದಿಗೂ ಕಾಪಾಡ್ಕೊಂಡು ಓದ್ತಾವ್ರಿ. ಅವ್ರದ್ದು ಏನು ಇಷ್ಟ ಅಂತ ಇದ್ರು ಚೆನ್ನಾಗಿ ಅಮ್ಮನವರು ಎಲ್ಲ ನೆರವೇರಿಸ್ಕೊಡ್ತಾವ್ರಿ. ಇದ್ರ ಇತಿಹಾಸನ ನಾವು ನಮ್ಮ ಗಮನಕ್ಕೆ ಬಂದಂಗೆ ನಮ್ಮ ಪೂರ್ವಜರು ತಿಳಿಸ್ದಂಗೆ ಸುಮಾರು 450 ವರ್ಷದ ಹಿಂದಿನ ನಮ್ಮ 54-55 ತಾಂತವರ ಆ ತಲಾಂತರದ ಅಮ್ಮನವರಿವರು. ಅವಾಗಿನ ನಮ್ಮ ತಾತ ಅವರ ಸ್ವಪ್ನದಲ್ಲಿ ಬಂದ ಅಮ್ಮನವರು, ನಾನು ಇಲ್ಲಿ ಬಂದು ನೆಲೆಗೊಳ್ತೀನಿ, ಇಂಥ ಜಾಗದಾಗ ನಾನು ಉದ್ಭವ ಆಗ್ತೀನಿ, ಹೋಗಿ ಅಲ್ಲಿ ನೋಡು, ಅಲ್ಲಿ ನೋಡಿ ಆ ಜಾಗ ಗುರುತಿಸಿ ಒಂದು ಮಂಟಪ ಕಟ್ಟಿ ನೀನು ಪೂಜೆ ಪುನಸ್ಕಾರನ ಪ್ರಾರಂಭ ಮಾಡುವಂಥ ಸ್ವಪ್ನದಾಗ ಹೇಳ್ದಂಥ ತೋರಿಸ್ದಂಥ ಸ್ವಪ್ನದಲ್ಲಿ ತೋರಿಸ್ದಂಥ ಜಾಗದಲ್ಲಿ ಬಂದು ಅವ್ರು ನೋಡಿದಾಗ ಇಷ್ಟದ ಶಿಲೆಯಾಗಿ ಉದ್ಭವ ಆಗಿ ಅದನ್ನ ಮನಗಂಡಂಥ ಅಂದಿನ ಮುದ್ದೂರು ನಾಯಕ ಅಂತ ನಮ್ಮ ಪೂರ್ವಜ ತಾತ ಅವರು ಬಂದು ನೋಡಿದಾಗ ನೋಡಿದ್ರು ಇಲ್ಲಿ ಈ ಜಾಗದಲ್ಲಿ ಒಂದಿಷ್ಟದ ಶಿಲೆ. ಆ ಶಿಲೆ ನೋಡಿದಾಗ ಅವಾಗ ಏನು ಕಾಡಿದ್ದಂಗಿತ್ತಂತೆ ಅದನ್ನೆಲ್ಲ ಕಿತ್ತು ಸಮ ಮಾಡಿ ಅಲ್ಲೊಂದು ಸಣ್ಣದೊಂದು ಕೆಸರು ಕುಟ್ಟಿಕೊಂಡು ಗೋಡೆ ಮಾಡಿ ಅಲ್ಲೇ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅವತ್ತಿನ ಕಾಲಕ್ಕೆ ಸಣ್ಣದಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಇದ್ದಂತೆ. Thank you.
ಶ್ರೀ ಕನ್ನಿಕಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಸರ್ವಸಿದ್ಧಿ ಸಾಧಕರು ಪಂಡಿತ್ ರಾಮದೇವ್ ಭಟ್ ಗುರುಜಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಸಾಲಬಾಧೆ, ಸಂತಾನ, ಮದುವೆ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ನಿಮ್ಮ ಜೀವನದ ಏನೇ ಸಮಸ್ಯೆಗಳಿದ್ದರೂ ಕೆಲವೇ ದಿನಗಳಲ್ಲಿ 100% ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ರಾಮದೇವ್ ಭಟ್ ಗುರುಜಿ. ಮೊಬೈಲ್ ಸಂಖ್ಯೆ 7022216482.